ಸ್ಪರ್ಧಾರ್ಥಿಗಳೇ, ಎಲ್ರಿಗೂ ಕೂಡ ನಮಸ್ಕಾರ. ಎಕ್ಸಾಮ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನೋಡಿ ಸ್ಪರ್ಧಾರ್ಥಿಗಳೇ, ಹಿಂದಿನ ಬಿಡುಗಡೆ ಟೋಟಲ್ ಆಗಿ 21 ಪ್ರಶ್ನೆವರೆಗೆ ಹೋಗಿದ್ವಿ. ಕಲ್ಯಾಣಿ ಚಾಳುಕ್ಯರಲ್ಲಿ ಜಗದೇ ಕಮ್ಮಲ್ಲ ಎಂಬಂಥ ಒಂದು ಬಿರುದು ಪಡೆದವರು ಯಾರು ಅಂತ ಎಲ್ಲರೂ ಕೂಡ ಆನ್ಸರ್ ಕೂಡ ಮಾಡಿದ್ರಿ, ಜಯಸಿಂಹ 2 ಅಂತ. ಸರಿಯಾದ ಉತ್ತರ ಕೂಡ ಇಲ್ಲಿ ಜಯಸಿಂಹ 2 ಆಗಿದೆ, ಆ ಆಪ್ಷನ್ಗೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಈ ಒಂದು ವಿಡಿಯೋದಲ್ಲಿ ಟೋಟಲ್ ಆಗಿ 10 ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಆಗಿರ್ತವೆ, ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಇಲ್ಲಿ ಮೊದಲನೇ ಪ್ರಶ್ನೆ ಹೀಗಿದೆ, 2018 ಒಂದು ಫಿಫಾ ವರ್ಲ್ಡ್ ಕಪ್ ಅಥವಾ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಗೆದ್ದಂತಹ ಒಂದು ಅತ್ಯುತ್ತಮ ಆಟಗಾರ ಯಾರು ಅಂತ ಕೇಳಲಾಗಿದೆ. 2018 ಫಿಫಾ ವರ್ಲ್ಡ್ ಕಪ್ ಪಂದ್ಯದಲ್ಲಿ ಗೋಲ್ಡನ್ ಬಾಲ್ ಪ್ರಶಸ್ತಿಯನ್ನು ಗೆದ್ದಂಥ ಅತ್ಯುತ್ತಮ ಆಟಗಾರ ಯಾರು ಅಂತ. ಸರಿಯಾದ ಉತ್ತರ ಆಪ್ಷನ್ ಎ, ಲೂಕಾ ಮ್ಯಾಡ್ರಿಕ್. ಮುಂದಿನ ಪ್ರಶ್ನೆ, ಭಾರತದ ಒಂದು ಮಿಸೈಲ್ಗಳಲ್ಲಿ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಯಾವುದು ಅಂತ ಕೊಡಲಾಗಿದೆ. ಭಾರತದ ಮಿಸೈಲ್ಗಳಲ್ಲಿ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಯಾವುದು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬ್ರಹ್ಮೋಸ್. ಇದೊಂದು ಭಾರತದ ಒಂದು ಮಿಸೈಲ್ಗಳಲ್ಲಿ ಸೂಪರ್ಸಾನಿಕ್ ಮಿಸೈಲ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, 2018 ಒಂದು ಗೋಲ್ಡನ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಗೆದ್ದಂತಹ ಒಂದು ಕೃತಿ ಅಥವಾ ಕಾದಂಬರಿ ಯಾವುದು ಅಂತ ಕೊಡಲಾಗಿದೆ. 2018 ಗೋಲ್ಡನ್ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಗೆದ್ದಂತಹ ಕೃತಿ ಮತ್ತು ಕಾದಂಬರಿ ಯಾವುದು ಅಂತ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದಿ ಇಂಗ್ಲಿಷ್ ಪೇಷಂಟ್ ಅಂತ ಏನಿದೆ ನೋಡಿ, ಈ ಒಂದು ಕೃತಿ ಇದನ್ನು ಗೆದ್ದಿದೆ. ಮುಂದಿನ ಪ್ರಶ್ನೆ, ನಾಗ್ ಮಿಸೈಲನ್ನು ಅಭಿವೃದ್ಧಿಪಡಿಸಿದಂತಹ ಒಂದು ಭಾರತೀಯ ಸಂಸ್ಥೆ ಯಾವುದು ಅಂತ ಕೇಳಲಾಗಿದೆ. ನಾಗ್ ಮಿಸೈಲನ್ನು ಅಭಿವೃದ್ಧಿಪಡಿಸಿದಂತಹ ಒಂದು ಭಾರತದ ಮಿಸೈಲ್ ಸಂಸ್ಥೆ ಯಾವುದು ಅಂತ ಕೊಡಲಾಗಿದೆ. ನಾಗ್ ಮಿಸೈಲನ್ನು ಅಭಿವೃದ್ಧಿಪಡಿಸಿದಂಥ ಒಂದು ಭಾರತೀಯ ಸಂಸ್ಥೆ DRDO. ಆಪ್ಷನ್ ಎ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು, ಡಿಫೆನ್ಸ್ ಅಕಾಡೆಮಿಯಿಂದ ಬಂದಿರತಕ್ಕಂತಹ ಒಂದು ಇದಾಗಿರ್ತಕ್ಕಂಥದ್ದು. ಇದು ನಾಗ್ ಮಿಸೈಲನ್ನು ಅಭಿವೃದ್ಧಿಪಡಿಸಿದೆ. ಮುಂದಿನ ಪ್ರಶ್ನೆ, ಸಂವಿಧಾನದ ಒಂದು ಶಿಕ್ಷಣದ ಹಕ್ಕನ್ನು ಒದಗಿಸುವಂತಹ ಒಂದು ಹೊಸ Article 21A ಇದನ್ನು ಸೇರ್ಪಡಿಸಿದಂಥ ಒಂದು ತಿದ್ದುಪಡಿ ಯಾವುದು ಅಂತ ಕೊಡಲಾಗಿದೆ. ಸಂವಿಧಾನದ ಶಿಕ್ಷಣದ ಹಕ್ಕನ್ನು ಒದಗಿಸ್ತಕ್ಕಂಥ ಒಂದು Article 21A ಇದನ್ನು ಸೇರ್ಪಡಿಸಿದಂಥ ಒಂದು ತಿದ್ದುಪಡಿ ಯಾವುದು ಅಂತ ಕೇಳಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ, 86 ತಿದ್ದುಪಡಿ ಮೂಲಕ ಇದನ್ನು ಸೇರಿಸಲಾಗುತ್ತೆ. ಮುಂದಿನ ಪ್ರಶ್ನೆ, ಮಹಿಳೆಯರಿಗಾಗಿನ ರಾಷ್ಟ್ರೀಯ ಆಯೋಗವು ಡ್ಯಾಶ್ನೊಂದಿಗೆ ಅಂತರ್ಜಾಲದ ಒಂದು ಸುರಕ್ಷಿತ ಬಳಕೆಯ ಒಂದು ಕುರಿತು ಮಹಿಳೆಯರಿಗೆ ತರಬೇತಿಯನ್ನು ನೀಡಲು ಡಿಜಿಟಲ್ ಸುರಕ್ಷತಾ ಕಾರ್ಯಕ್ರಮವೊಂದನ್ನು ಆಯೋಜಿಸಲು ಪಾಲುದಾರಿಕೆ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಫೇಸ್ಬುಕ್. ಫೇಸ್ಬುಕ್ನಿಂದ ಇದಕ್ಕೆ ಹೆಲ್ಪ್ಫುಲ್ ಆಗಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂದರೆ UNEP, ಯೂನಿಯನ್ ಎನ್ವಿರಾನ್ಮೆಂಟಲ್ ಪ್ರಾಜೆಕ್ಟ್ ಅಂತ ಏನು ಕರಿತೀವಿ, ಇದಕ್ಕೆ ಡ್ಯಾಶ್ ವಿಮಾನ ನಿಲ್ದಾಣವನ್ನು ಜಗತ್ತಿನ ಮೊದಲ ಪೂರ್ಣ ಪ್ರಮಾಣದ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣವೆಂದು ಗುರುತಿಸಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEP ಡ್ಯಾಶ್ ವಿಮಾನ ನಿಲ್ದಾಣವನ್ನು ಜಗತ್ತಿನ ಮೊದಲ ಪ್ರಮಾಣದ ಸೌರಶಕ್ತಿ ಚಾಲಿತ ವಿಮಾನ ನಿಲ್ದಾಣವೆಂದು ಗುರುತಿಸಿದೆ ಅಂತ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೊಚ್ಚಿನ್. CIAL ಅಂತ ಕರೀತಾರೆ. ಆಪ್ಷನ್ ಸಿ, ಕೊಚ್ಚಿನ್. 28 ಪ್ರಶ್ನೆ, ಅಟಲ್ ಇನ್ನೋವೇಷನ್ ಮಿಷನ್ ನಾವೀನ್ಯತೆ ಸಂಸ್ಕೃತಿ ಪ್ರೋತ್ಸಾಹಿಸಲು ಭಾರತ ಸರ್ಕಾರದ ಒಂದು ಪ್ರಯತ್ನವಾಗಿದ್ದು ಡ್ಯಾಶ್ದ ಅಡಿಯಲ್ಲಿ ಕೈಗೊಳ್ಳಲಾಗಿದೆ ಅಂತ ಕೊಡಲಾಗಿದೆ. ಅಟಲ್ ಇನ್ನೋವೇಷನ್ ಮಿಷನ್ ನಾವೀನ್ಯತೆ ಸಂಸ್ಕೃತಿ ಪ್ರೋತ್ಸಾಹಿಸಲು ಭಾರತ ಸರ್ಕಾರದ ಒಂದು ಪ್ರಯತ್ನವಾಗಿದ್ದು ಡ್ಯಾಶ್ದ ಅಡಿಯಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಅಂತ ಇಲ್ಲಿ ನಿಮಗೆ ಕ್ವಶನ್ಗಳನ್ನು ಕೇಳಲಾಗಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ, ನೀತಿ ಆಯೋಗ. ಮುಂದಿನ ಪ್ರಶ್ನೆ, ಇಂದು ಮಹಲೋತ್ರ ಇವರು ಏರ್ ಇಂಡಿಯಾದ ಮೊದಲ ಮಹಿಳಾ CMD ಆಗಿದ್ದಾರೆ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ಮಹಿಳಾ ಹಿರಿಯ ವಕೀಲರು, ಹಾಗೆ ಭಾರತದ ಅಡ್ವೊಕೇಟ್ ಜನರಲ್ ಆಗಿ ನೇಮಕಗೊಂಡಿದ ಮೊದಲ ಮಹಿಳೆ ಆಗಿದ್ದಾರೆ. ಅಡ್ವೊಕೇಟ್ ಜನರಲ್, ಇದು ಸ್ಟೇಟ್ಗೆ ಸಂಬಂಧಿಸಿದ ಒಂದು ಹುದ್ದೆ. ಇಲ್ಲಿ ಅಡ್ವೊಕೇಟ್ ಜನರಲ್ ಸ್ಟೇಟ್ಗೆ ಸಂಬಂಧಿಸಿದಂತೆ ರಾಜ್ಯಕ್ಕೆ ಸಂಬಂಧಿಸಿದ ಹುದ್ದೆ ಆಗಿದೆ. ಅಟಾರ್ನಿ ಜನರಲ್ ಭಾರತಕ್ಕೆ ಅಂದರೆ ಕೇಂದ್ರಕ್ಕೆ ಸಂಬಂಧಿಸಿದ ಹುದ್ದೆ ಆಗಿದೆ. ನೆಕ್ಸ್ಟು, ಇಲ್ಲಿ ಭಾರತದ ಒಂದು ನಿಯಂತ್ರಕ ಒಂದು ಮಹಾಲೆಕ್ಕ ಪರಿಶೋಧಕರಾಗಿ ನೇಮಕಗೊಂಡ ಮೊದಲ ಮಹಿಳೆಯರು ಆಗಿದ್ದಾರೆ ಅಂತ ಇಲ್ಲಿ ಆಪ್ಷನ್ಗಳನ್ನು ಕೊಡಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಮೊದಲ ಮಹಿಳಾ ಹಿರಿಯ ವಕೀಲರು ಆಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ಇಂದಿನ ಒಂದು ಕೊನೆಯ ಪ್ರಶ್ನೆ, ಸಾಗರ್ ಕವಚ್ ಎಂದರೆ ಅಂತ ಇಲ್ಲಿ ಕ್ವಶನ್ನ ಕೇಳಲಾಗಿದೆ.
ದೇಶೀಯವಾಗಿ ಅಭಿವೃದ್ಧಿಪಡಿಸಲಾಗಿದ್ದ ನೌಕಾಪಡೆ ವಿಮಾನ ನಿರೋಧಕ ಗನ್ ಕರಾವಳಿ ಭದ್ರತೆಯಲ್ಲಿ ಲೋಪದೋಷಗಳ ಒಂದು ಮೌಲ್ಯಮಾಪನ ಮತ್ತು ಭದ್ರತೆಯ ಒಳಪಡಿಸಲು ಕಾರ್ಯಾಭ್ಯಾಸ ಕರಾವಳಿ ಭದ್ರತೆಗಾಗಿ ನಿಯೋಜಿಸಲಾಗಿದ್ದಂಥ ಒಂದು ವಿಶೇಷ ತಟಕ್ಷಣಾ ಘಟಕ ಹಾಗೆ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ತಟಕ್ಷ ರಕ್ಷಣಾ ಘಟಕ ಅಂತ ಕೊಡಲಾಗಿದೆ. ಎಲ್ಲರೂ ಕೂಡ ಈ ಒಂದು ಕ್ವಶನ್ಗೆ ಆನ್ಸರ್ನ ಮಾಡಿ ಯಾರ್ಯಾರು ಆನ್ಸರ್ನ ಮಾಡ್ತೀರ ನೋಡೋಣ. ನೋಡಿ ಸ್ಪರ್ಧಾರ್ಥಿಗಳು, ಇಂದಿನ ಒಂದು ಈ ರೀತಿಯ ಒಂದು ವಿಡಿಯೋದಲ್ಲಿ ನೀವು ಕೂಡ ಹೆಚ್ಚಿನ ಒಂದು ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಯಾಕೆ ಅಂತಂದರೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯವಾಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ವಂದೇ ಮಾತರಂ.